ಅನುಸರಿಸಿದೆ. ನಿಮ್ಮ ವರ್ಗಕ್ಕೊಂದು ಬುದ್ಧಿ ಉಂಟು, ಏನೇ ಕೊಡ್ಲಿ ಅದನ್ನು ತಿರುಗಿಸಿ ಬಿಸಾಡುವ. ಮದಮುಖ ಅಂತ ಹೇಳಿದ್ದನ್ನು ತಿರುಗಿಸಿ ಮದಮುಖರು ನೀವೀಗಲೂ. ನಿನ್ನೊಬ್ಬನನ್ನು ನನ್ನ ಮಗ ಆರೋಪ ಮಾಡಿದ್ರೆ, ಇಲ್ಲಿದ್ದವರನ್ನೆಲ್ಲ ನೀನು ಆರೋಪಿಸ್ತಿ ಅಂತಾದ್ರೆ ನಿನ್ನಲ್ಲಿ ಎಷ್ಟು ಮದ ಉಂಟು ಅಂತ ಲೆಕ್ಕ ಮಾಡುವುದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಭೆಯನ್ನು ಪ್ರವೇಶಿಸಿದ ನಿನ್ನನ್ನು ನೋಡಿದ್ರೆ, ನೀನು ಮರ್ಕಟನೇ ಆದರೂ ನಿನ್ನ ತಲೆಯಲ್ಲಿರುವ ಕಿರೀಟ, ಹೆಗಲಲ್ಲಿರುವ ಜನ್ನದಾರ, ಹುಟ್ಟಿರುವಂತಹ ಕೌಪೀನ, ಇದನ್ನೆಲ್ಲ ನೋಡಿದ್ರೆ ಯಾವುದೋ ಒಂದು ಸಂಸ್ಕಾರಕ್ಕೆ ಒಳಪಟ್ಟವ ನೀನು ಎನ್ನುವುದು ಸಂದೇಹಾರ್ಹ. ಓಹೋ, ಅಂತಹ ಸಂಸ್ಕಾರಯುತನಾದ ನೀನೇ ಒಂದು ಆಚಾರವನ್ನು ಉಲ್ಲಂಘಿಸಿ ಬರ್ತಿ ಅಂತಾದ್ರೆ ನೀನು ಅನಾಚಾರಿಯೇ? ಪ್ರಶ್ನೆ ಮೂಡ್ತದೆ. ಸಭೆಯಲ್ಲಿ ನಿನ್ನನ್ನು ಯಾರು ಮಾತಾಡಿಸಲಿಲ್ಲ, ಮಾತಾಡುವ ಹಾಗೆ ನೀನು ನಡ್ಕೊಂಡಿದ್ದೀಯಾ? ತಪ್ಪಿದ್ದಲ್ಲಿ ಗುಪ್ತವಾದಂತಹ ಸಮಾಲೋಚನಾ ಸಭೆ ಇದು. ಬಾಗಿಲು ತೆರೆದಿರ್ತದೆ. ತೆರೆದ ಬಾಗಿಲಲ್ಲಿ ಒಬ್ಬ ಅಪರಿಚಿತನಾದವ, ಅನ್ಯನೊಬ್ಬ ಪ್ರವೇಶಿಸಬೇಕು ಅಂತಾದ್ರೆ ಸಾಮಾನ್ಯ ಜ್ಞಾನ ಪ್ರಕಾರ ಒಂದು ಒಳಗೆ ಸುದ್ದಿ ಆದ್ರೂ ಮುಟ್ಟಿಸಬೇಕೋ ಬೇಡವೋ? ಇಂಥವ ನಾ ಬಂದಿದ್ದೇನೆ, ಇದಕ್ಕಾಗಿ ನಾ ಬಂದದ್ದು, ಹೀಗೀಗಿ ಇಂಥವರಲ್ಲಿ ಮಾತಾಡುವುದಕ್ಕುಂಟು ಎನ್ನುವ ಸಾಮಾನ್ಯ ವಿಷಯವನ್ನಾದ್ರೂ ಮುಟ್ಟಿಸದೆ ನೀನಾಗಿ ಅತಿಕ್ರಮವಾಗಿ ಬಂದೆ. ನಿನ್ನನ್ನು ನಾವು ದಂಡಿಸುವುದಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ನೀನು ಮರ್ಕಟ ಎನ್ನುವ ನೆಲೆಯಲ್ಲಿ ಬಿಟ್ಟೆವು. ನೀನು ನಿನ್ನ ಲಾಂಗೂಲ ಆಸನದಲ್ಲಿ ಕುಳಿತೆ, ಕೂತದ್ದು ನಿನ್ನದೇ ಆಸನದಲ್ಲಿ ಇರಬಹುದು, ನೀನಿಟ್ಟದ್ದು ಬಾಲ ನಮ್ಮ ಜಾಗದಲ್ಲಿ, ನೆಲ ನಿಮ್ಮದೇ. ನೆಲ ಯಾರದ್ದು ಅಂತ ನೋಡದೆ ನೆಲೆಯನ್ನು ನೀನು ಕಲ್ಪಿಸ್ತಿ ಅಂತಾದ್ರೆ ನಿನ್ನ ಬಾಲದ ಬುಡ ಕತ್ತರಿಸುವ ವಿಷಯವನ್ನೇ ನೀ ಮಾಡಿದ ಹಾಗಾಗುವುದಿಲ್ವೋ? ಮರ್ಕಟನೇ, ಅದರ ಮೇಲೆ ನೀ ಮಾಡಿದ ತಪ್ಪೊಂದುಂಟು. ಯಾವುದು? ನನ್ನ ಸಮಾಸನಕ್ಕೆ ಸಮಾನವಾಗಿ ಕೂತೆ ನೀನು. ನಿನ್ನ ಮನಸ್ಸಿನಲ್ಲಿರಬಹುದು ಗಮನವನ್ನು ಸೆಳೆಯುವುದಕ್ಕೆ ನೀನು ಕೂತದ್ದು ಅಂತ ಬಿಡು. ನೀನು ಬಂದದ್ದನ್ನು ನಾವೆಲ್ಲರೂ ನೋಡಿದ್ದೇವೆ. ನಮ್ಮ ಕಲಾಪಕ್ಕೆ ಸಂಬಂಧಪಟ್ಟವ ನೀನಲ್ಲ ಅಂತ ನಿನ್ನನ್ನು ಉಪೇಕ್ಷಿಸಿದ್ದೇ ಬಿಟ್ರೆ, ಈ ಕಲಾಪಕ್ಕೆ ಸಂಬಂಧಪಟ್ಟೆ ನೀನು ಬಂದವನಾದ್ರೆ ನಿನ್ನನ್ನು ಮೊದಲಾಗಿ ನಾವು ಪ್ರಶ್ನಿಸುತ್ತಿದ್ದೆವು, ಮಾತಾಡಿಸ್ತಿದ್ದೆವು. ಆದರೆ ನಿನ್ನ ವಾಕ್ಯ ಸರಣಿಯಲ್ಲಿ ಒಂದು ವಿಷಯ ಬಂತು. ಯಾವುದು? 14 ಲೋಕದಲ್ಲಿ ಅವಿಶ್ರಾಂತವಾದಂತಹ ಕೀರ್ತಿಯನ್ನು ಸಂಪಾದಿಸಿದವ ರಾಮ. ಅಂತವನ ಕುದುರೆಯನ್ನು ಕಟ್ಟಿ ಪರಿದೆ ಕಾಳಗಕ್ಕೆ ಕಾರಣರಾದಂತಹ ನೀವು ಮದಮುಖರು. ನಿನ್ನ ವಾಕ್ಯ ಇದು. ಹೌದು. ಈಗ 14 ಲೋಕ ಅಂತ ಹೇಳಿದ್ರೆ ಅದರಲ್ಲಿ ಸಂಬಂಧಪಟ್ಟದ್ದೇ ನಮ್ಮದ್ದು, ಹೌದಲ್ಲ? ಹೌದಪ್ಪ, ಭೂಮಿಯಲ್ಲೇ ಉಂಟಲ್ಲ. ಹಾಗಾದ್ರೆ ನಾವು ಅವನನ್ನು ಒಪ್ಪಲಿಲ್ಲ, ಅವನ ಬಗ್ಗೆ ನಮಗೆ ಗೊತ್ತಿಲ್ಲ, ಅವನ ಬಗ್ಗೆ ಇದು ತನಕ ನಮಗೆ ಯಾವುದೇ ಭಾವವಿಲ್ಲ, ಅಂತವರನ್ನು ನೀನು ಕಡೆಗಣಿಸಿ ಕೇವಲ ಲೋಕ 14ರಲ್ಲಿ ಅವಿಶ್ರಾಂತವಾದ ಕೀರ್ತಿಯನ್ನು ಸಂಪಾದಿಸಿದ ರಾಮ, ಅವನ ಕುದುರೆಯನ್ನು ನಾವು ಕಟ್ಟಿದ್ದು ಕದನಕ್ಕೆ ಕಾರಣವಾಯಿತು ಅಂತ ನೀ ಹೇಳುವುದಿದ್ರೆ, ಅದೇ ಕುದುರೆಯ ಹಣೆಯಲ್ಲಿ ಬರೆದಿರುವಂತಹ ಲೇಖನವನ್ನು ಆಧಾರವಾಗಿರಿಸಿಕೊಂಡು ನಾವು ಕುದುರೆಯನ್ನು ಕಟ್ಟಿದವರು. ಅದರ ಹಣೆಯಲ್ಲಿದ್ದದ್ದೇ ಹಾಗೆ, ಬಲವುಳ್ಳವರು ಕಟ್ಟಿ ಬಲ ಉಂಟು ಅಂತ ನಾವು ಕಟ್ಟಿದ್ರೆ, ಕಟ್ಟಿದ್ದೇ ನಮ್ಮದು ಮದಮುಖತನವೇ ಆಗುತ್ತದೆ ಅಂತ ಇದ್ರೆ, ಲೋಕದಲ್ಲಿ ನೀವು ಎಲ್ಲರನ್ನು ಮದಮುಖರನ್ನಾಗಿಸುವುದಕ್ಕಾಗಿ ಹೊರಟವರು. ಇದು ಪ್ರಶ್ನೆ ಬರ್ತದೆ. ಆದ್ದರಿಂದ ನಿನ್ನಲ್ಲಿ ಪ್ರಶ್ನೆ ಇಷ್ಟೇ, ನೂರಿಲ್ಲ, ಎಷ್ಟೊಂದು ಮಾತ್ರ. ಯಾವುದು? ಯಾರ ನಿನ್ನ ರಾಮ ಅಂದ್ರೆ? ಯಾವನ ಮಾವ? ಏನು ಕಲಿತನ ಅವರದ್ದು? ಕಲಿತನ ನಿನಗೆ ಗೊತ್ತಿಲ್ಲ ಅಂತ ಅದು ಅಧಿಕ ಪ್ರಸಂಗವೇ ಸರಿ. ನಿಮ್ಮ ಹೇಳಿಕೆಯಂತೆ ಹಾಗಾದ್ರೆ ದ್ವಾರದ ಬಾಗಿಲು ತೆರೆದಿತ್ತು, ನನ್ನನ್ನು ತಡೆಯುವುದಕ್ಕೂ ಯಾರು ಇಲ್ಲವಾಗಿತ್ತು. ಹೇಳಿ ಕಳಿಸೋಣವೇ, ನನ್ನನ್ನು ಯಾರು ಗಮನಿಸಲೂ ಇಲ್ಲ, ಮಾತಾಡಿಸಲೂ ಇಲ್ಲ. ಅದಕ್ಕೆ ಬರುವುದೇಯ? ಜೊತೆಯಲ್ಲಿ ಅಲ್ಲಿ ತಡೆಯಬೇಕಾದವರೇ ಇಲ್ಲ ಅಂತಾದ್ರೆ ನಮಗ ಆಗಬೇಕಾಗಿದ್ದ ಕಾರಣಕ್ಕಾಗಿ ಒಳ ಬಂದೆ. ನಿಮ್ಮ ಊರಲ್ಲೆಲ್ಲ ಹಾಗೆ ಬಾಗಿಲು ತೆರೆದಿದ್ರೆ ತೊಂದರೆ ಇಲ್ಲ, ಒಳಗೆ ಹೋಗಬಹುದು. ಇಲ್ಲ, ಮತ್ತೆ ನಮ್ಮಲ್ಲಿ ಬಾಗಿಲು ತೆರೆದಿದ್ರೆ ತಡೆಯುವುದಕ್ಕೆ, ಹೇಳುವುದಕ್ಕೆ, ಕೇಳುವುದಕ್ಕೆ ಜನವೂ ಇರ್ತಾರೆ ಬಾಗಿಲಲ್ಲಿ. ಹೌದು, ಸಾಮಾನ್ಯವಾಗಿ ಬಾಗಿಲನ್ನಾದ್ರೂ ತಟ್ಟಿ ಅಥವಾ ಇನ್ನೇನಾದ್ರೂ ಶಬ್ದ ಮಾಡಿ ಒಳಗೆ ಬರಬಹುದೋ ಎನ್ನುವಂತಹ ಒಂದು ಆಜ್ಞೆಯನ್ನಾದ್ರೂ ಕೇಳಿ ಬರಬೇಕಲ್ಲ. ಬರಬೇಕಾದಿಲ್ಲ ನನಗೆ. ಮತ್ತೆ ಕಾರಣ ಏನು? ಕಾರ್ಯ ತೀಕ್ಷ್ಣವಾಗಿದ್ದ ಕಾರಣಕ್ಕೆ, ಕಾಲವು ಕಡಿಮೆ ಇದ್ದ ಕಾರಣಕ್ಕೆ ತಟ್ಟುವುದಕ್ಕೆ ನಾನು ಹೋಗಲೇ ಇಲ್ಲ. ಮತ್ತೆ ಒಳ ಬಂದೆ. ವಾಲಾಸನ ನನ್ನದೇ ಆಸನ, ನಿನ್ನ ಗಮನ ಸೆಳೆಯುವುದಕ್ಕೆ ಬೇಕಾಗಿ ಮಾತ್ರ ಕುಳಿತಿದ್ದಷ್ಟೇ ಬಿಟ್ಟರೆ ನಿನ್ನ ಸಮಾನ ನಾನು ಎಂಬ ಕಾರಣಕ್ಕೆ ಅಲ್ಲ. ಮಂಗಗಳೆಲ್ಲ ಮೇಲೆ ಕೂತ್ರೆ ಪ್ರಶ್ನೆ ಅಲ್ಲ, ಮಂಗಗಳೆಲ್ಲ ಮೇಲೆ ಇರುವುದು ಇರಬೇಕಾದ. ಮನುಷ್ಯರು ಬರುವಾಗ ಮಂಗಗಳು ಮೇಲೆ ಹತ್ತುವುದು. ಮಾವಿನ ಮರದ ತುದಿಗೋ ತೆಂಗಿನ ಮರದ ತುದಿಗೋ ಮೇಲೆ ಹತ್ತುವುದು ಮಂಗಗಳು. ಹೌದು, ಮಂಗಗಳೆಲ್ಲ ಮೇಲೆ ಉಂಟು ಅಂತ ಮನುಷ್ಯರು ಕೆಳಗಿದ್ರೆ ಸಣ್ಣವರಾಗ್ತಾರೆ. ಆಗುವುದಿಲ್ಲ, ನಾನು ಸಣ್ಣವಂತ ಹೇಳುವುದೂ ಇಲ್ಲ. ಇನ್ನೊಂದು ಕೇಳಿದೆಯಲ್ಲ, ರಾಮ ಏನು ಕಲಿಯೇ? ನೀ ಹೇಳಿದ್ದರಲ್ಲಿ ಒಂದು ಹೆದರಿಸುವ ಧ್ವನಿ ಉಂಟು. 14 ಲೋಕಕ್ಕೆ ರಾಮ ಒಡೆಯ, ಮುನ್ನಡೆ ಪಡೆದವ ಆತ. ಅವನ ಹಯವನ್ನು ಕಟ್ಟಿದ್ದು ತಪ್ಪು ಅಂತ ನೀನು ಹೇಳಿದೆ. ನಾನು ಹೇಳಿದೆ. ಹಾಗಾದ್ರೆ ಹೇಗೆ ತಪ್ಪಾಗ್ತದೆ? ಕಾರಣ ಉಂಟು. ಏನು? ಲೇಖನದ ಒಕ್ಕಣಿ ಇದ್ದ ವಿಚಾರ ಸತ್ಯ. ಬಲವುಳ್ಳವರು ಗಟ್ಟಿ ಕಾದಬೇಕು, ಬಲಹೀನರು ಕಪ್ಪಗಾಣಿಕೆ ಕೊಡಬೇಕು. ಅದು ಕ್ರಮ ಮತ್ತು ಶಿಷ್ಟಾಚಾರ. ಅದರಂತೆ ಬರೆದಿದ್ದು ನಾವು. ಜೊತೆಯಲ್ಲಿ ಇನ್ನು ರಾಮ ಹೀಗೆ ಅಂತ ಹೇಳುವಲ್ಲಿ ಕಾರಣ ಉಂಟು. ಏನು? ಕಲಿಯಲ್ಲ, ಮತ್ತೆ ಕಲಿಗೂ ಅವ ಕಾಲಾಂತಕನಾಗಿದ್ದಾನೆ. ಅದೆಂತದ್ದು ವಿಶೇಷಣ? ವಿಶೇಷಣ ಉಂಟು. ಈ ಲೋಕದಲ್ಲಿ ಬಲ ಇದ್ದವರೆಲ್ಲ ಕಲಿಗಳಲ್ಲ. ಅಲ್ಲ, ಆಯುಧ ಇದ್ದವರು ಕಲಿಗಳಲ್ಲ. ಅಲ್ಲ, ಹಾಗಾದ್ರೆ ತೋಳ್ಬಲವು ಕಲಿತನಕ್ಕೆ ಪ್ರತೀಕ ಅಲ್ಲ. ನಿಜವಾಗಿ ಕಲಿತನ ಇರುವುದಲ್ಲಿ ಆತ್ಮಬಲದಲ್ಲಿ. ಆ ಆತ್ಮಬಲದಲ್ಲಿ ರಾಮ ಕಲಿಯೇ ಆಗಿದ್ದಾನೆ. ಹೆಚ್ಚೇನು ಕಾಲಾಂತಕ. ಅವ ಮನಸ್ಸು ಮಾಡಿದ್ರೆ ಕಾಲನನ್ನು ನಿಯಂತ್ರಣ ಮಾಡುವಂತ ಶಕ್ತಿ ಸಾಮರ್ಥ್ಯ ಉಂಟು ಅವನಿಗೆ. ಮತ್ತೆ 14 ಲೋಕಕ್ಕೆ ಒಡೆಯ. ನಿಮ್ಮ ಜ್ಯೋತಿರ್ಮೇಧವು 14 ಲೋಕದ ಒಳಗೇ ಉಂಟು. ಇಲ್ಲಿಗೆ ನಾವೇ, ಬೇರೆ ಯಾರು ಇಲ್ಲ. ನೀವೇ ಒಡೆಯರು, ಅನುಮಾನವೂ ಇಲ್ಲ. ಸ್ಥೂಲವಾಗಿ ಹೇಳುವರ ಕಾರಣ ಹೀಗುಂಟು. ಹೇಗೆ? ಚತುರ್ದಶನ ಭುವನದಲ್ಲಣ ರಾವಣ. ಹೌದು, ಆ ರಾವಣ ಸೀತೆಯನ್ನು ಅಪಾರ ಮಾಡಿದ. ಮತ್ತೆ ಬಳಿಕ ರಾಮ ಶರದಿಗೆ ಸೇತುವನ್ನು ಕಟ್ಟುವುದಕ್ಕೆ ಮುಂದಾದ. ಅದೇನು ಸುಲಭ ಸಾಧ್ಯವ? ಸಾಮಾನ್ಯ ಒಬ್ಬ ವ್ಯಕ್ತಿಯಲ್ಲಿ ಶರದಿಗೆ ಸೇತುವನ್ನು ಕಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಮಹತ್ ಕಾರ್ಯವನ್ನ ಯಾರನ್ನು ಸೇರಿಸಿ ಮಾಡಿದ್ದು ರಾಮ? ಯಾರನ್ನು? ಚಾಂಚಲ್ಯಕ್ಕೆ ಪ್ರತೀಕವಾಗಿ ನಾವು ಅಂತ ಮಂಗಗಳನ್ನೆಲ್ಲ ಸೇರಿಸಿ ಶರದಿಗೆ ಸೇತುವನ್ನ ಕಟ್ತಾನೆ. ಆ ಕಾರ್ಯದಲ್ಲಿ ಸಮುದ್ರ ರಾಜನೇ ಶರಣಾಗಿ ಬಂದಿದ್ದಾನೆ ಅಂತಾದ್ರೆ ಅವ ಕಲಿಗೂ ಕಾಲಾಂತಕನೇ ಸರಿ. ಹಾಗೆ ಆ ಬಳಿಕ ಕಪಿಗಳನ್ನೆಲ್ಲ ಒಗ್ಗೂಡಿಸಿ ಒಬ್ಬ ನಾಯಕನಾಗಿ ನಿಲ್ತಾನೆ ಅಂತಾದ್ರೆ ಅವ ಕಲಿಗೂ ಕಾಲಾಂತಕನೇ ಸರಿ. ಜೊತೆಗೆ ಸಮರ್ಥ ನಾಯಕತ್ವ ಹೊಂದಿದ್ರೆ ಕಪಿಗಳು ಕಾರ್ಯೋನ್ಮುಖರಾಗ್ತಾರೆ ಅನ್ನೋದಕ್ಕೆ ರಾಮನ ನಾಯಕತ್ವವೇ ಕಾರಣ ಮತ್ತು ಸಾಕ್ಷಿ. ಆ ಕಾರಣಕ್ಕಾಗಿ ಅವ ಕಲಿಗವ ಕಾಲಾಂತಕನೇ ಸರಿ. ಜೊತೆಗೆ ಲಂಕೆಯೆಲ್ಲ ಸೇರಿ ರಾವಣಾದಿ ಕಳರನ್ನೆಲ್ಲ ಸಂಹಾರ ಮಾಡಿದ್ದು. ರಾವಣ ಏನು ಸಾಮಾನ್ಯದವನ ಅಲ್ಲ, ದೇವತೆಗಳನ್ನ ತನ್ನ ಆಳಾಗಿ ಬಳಸಿಕೊಂಡವ ರಾವಣ. 14 ಲೋಕಕ್ಕೂ ಒಡೆಯನಾಗಿ ಮೆರೆದವ ರಾವಣ. ಅಂತ ರಾವಣನನ್ನೇ ವರಬಲಾನ್ವಿತ ಮತ್ತು ಮಹಾಶಕ್ತಿ ಸಂಪನ್ನ ಅಂತ ಅವರನ್ನೇ ಕೊಂತಾನೆ ಅಂತಾರೆ. ಹಾಗೆ ಕೊಂದ ಬಳಿಕ ರಾವಣನ ನಂತರ 14 ಲೋಕಕ್ಕೂ ಒಡೆಯ ಇವನೇ ಆಗುವುದಿಲ್ವ? ಆ ನೆಲೆಯಲ್ಲಿ 14 ಲೋಕಕ್ಕೆ ಒಡೆಯ ಈತ. ಜೊತೆಯಲ್ಲಿ ಯಮನನ್ನು ಆ ರಾವಣ ತನ್ನ ಕೈಂಕರ್ಯಕ್ಕೆ ಬಳಸಿಕೊಂಡಿದ್ದಾನೆ. ಆ ದಿಶೆಯಲ್ಲೂ ಇವ ಕಾಲ ಮಾಡಿದ್ದಾನೆ. ಈಗ ಇಂಥ ರಾಮನ ವಿರುದ್ಧ ನಿಲ್ಲುವುದು ಯಾವ ಕಾರಣಕ್ಕೂ ಸರಿಯಲ್ಲ ಎನ್ನುವುದನ್ನು ಸ್ಪಷ್ಟವಾಗಿ ನಿನ್ನಲ್ಲಿ ಹೇಳ್ತೇನೆ. ಈಗ ಅಷ್ಟೆಲ್ಲ ಇದ್ದ ರಾಮ ಈಗ ಹೊರಟದ್ಯಾಕೆ? ಅಶ್ವಮೇಧವನ್ನ ಮಾಡುವುದಕ್ಕೆ. ಯಾವ ಕಾರಣದಿಂದ? ಬ್ರಹ್ಮಹತ್ಯ ದೋಷವಂತು ಎಂಬ ಕಾರಣಕ್ಕಾಗಿ. ಅದ್ವಿತೀಯನಾದವನಿಗೆ ದೋಷ ಬರ್ತದೆಯೇ? ಅವ ಮನುಷ್ಯ ಅಲ್ವಾ? ಆ ಮನುಷ್ಯ, ಒಬ್ಬ ಮನುಷ್ಯ ಮಾತ್ರನಿಗೆ ನೀನು ಆರೋಪಿಸುವಂತಹ ವಿಷಯ 14 ಬ್ರಹ್ಮಾಂಡಗಳಿಗೆ ಅವ ಯಜಮಾನ. ಸ್ಥಾಪಿತವಾದ ಅಭಿಮಾನ ಇದ್ರೆ, ಮತ್ತೊಬ್ಬರನ್ನು ಹೊಗಳುವುದಿಲ್ಲ ಎನ್ನುವಂತಹ ಪೂರ್ವಾಗ್ರಹ ಇದ್ರೆ, ನಮ್ಮದ್ದೇ ಮೇಲೂ ನಮ್ಮದ್ದೇ ಎಲ್ಲ ಅಂತ ಹೇಳುವವರು ನಿನ್ನಂತವರು ಬಹಳಷ್ಟು ಮಂದಿ ಸಿಕ್ಕಿ ಅವ ದೊಡ್ಡದ್ದು. ಓಹೋ, ರಾಮನ ಬಗ್ಗೆ ನಾನು ಹೇಳ, ನೀ ತಿಳ್ಕೊಳ್ಳಿ. ಏನು ಹನುಮಂತ, ನಿಮ್ಮ ಆಯಾಕಾರಗಳಿಂದ ನಾವು ಗುರುತಿಸಬಹುದಾದಂತಹ ಹೆಸರೇ ಅದು. ಹೌದು, ನಿನ್ನ ಅನುಪಿಕೊಂಡಿದೆ. ರಾಮನ ಪಕ್ಷದಲ್ಲಿರುವ ಒಬ್ಬನೇ ನಾನೇ. ನೀನು ಹೀಗೆ ಹೊಗಳುವಾಗ ನನಗೆ ಅರ್ಥ ಆಗ್ತದೆ, ನೀನೊಬ್ಬ ಬಂಟ ಅಂತ. ಅನುಮಾನವೇ ಇಲ್ಲ. ಇಂಥ ಬಂಟಂದಿರು ಸಿಕ್ಕಿದ್ರೆ ರಾಮನಿಗೆ ಎಷ್ಟು ಬೇಕಾದ್ರೂ ಹೆಸರು ಮಾಡಬಹುದು. ನಿನಗೆ ಬೇರೆ ಕೆಲಸವೇ ಇಲ್ಲ. ಇಲ್ಲ, ರಾಮ ಧ್ಯಾನ ಮಾಡುವುದರಲ್ಲಿಯೇ ನಿರತನಾದ ನೀನು ಅದರಲ್ಲಿ ಬಹಳಷ್ಟು ಆಸಕ್ತ ಅಂತ ಕೇಳಿ ಬಲ್ಲೆವು. ಮೊದಲೇ ಬ್ರಹ್ಮಚರ್ಯ, ಬ್ರಹ್ಮಚಾರಿಯಾದಂತಹ ನಿನಗೆ ಇಂಥ ಒಂದು ಉದ್ಯೋಗ ಸಿಕ್ಕಿತ್ತು ಅಂತಾದ್ರೆ ಮತ್ತೆ ಬಿಡುವಿಲ್ಲದೆ ಅದರ ವ್ಯಾಕರಣ ಮಾಡುವುದೇ ಅದೆಲ್ಲ ವಿಷಯ. ನಾವು ಕಂಡಷ್ಟೇ ವಿಷಯವಲ್ಲ ಅದು. ಕೂಪಮಂಡೂಕ ನ್ಯಾಯ ಅಂತ ಉಂಟು. ಬಾವಿಯೊಳಗಿದ್ದಂತಹ ಕಪ್ಪೆ ಪ್ರಪಂಚವೇ ಬಾವಿ ಅಂತ ಹೇಳಿದ ಹಾಗೆ ರಾಮದಾಸನಾದಂತಹ ನೀನು ರಾಮನನ್ನು ಬಿಟ್ಟು ಯಾರನ್ನು ಹೊಗಳುತ್ತಾ ಇಲ್ಲ. ದಾಸ ಅಂದ್ರೆ ಹಾಗೆ. ಆದ್ರೆ ಒಂದು ತಿಳ್ಕೊ, ಏನು ಪ್ರಪಂಚದಲ್ಲಿ ಅವನ ಬಗ್ಗೆ ಅನೇಕರು ಅನೇಕ ವಿಧದಿಂದ ತಿಳಿದವರಿದ್ದಾರೆ. ಸರಿ, ಅಪಹಾಸ್ಯಕ್ಕೀಡಾದವ ರಾಮ, ಪರಿಹಾಸ್ಯಕ್ಕೀಡಾದವ ರಾಮ. ಅದು ಹೇಗೋ? ರಾಮನ ಬದುಕಿನಲ್ಲಿ ಎಷ್ಟು ಕೊಳೆ ಉಂಟು, ಎಷ್ಟು ಕೊಳಕುಂಟು, ಎಷ್ಟು ಹುಳುಕುಂಟು ಅಂತ ಕೇಳಿದ್ರೆ ಮಾಸಲಾರದ, ತೊಳೆಯಲಾರದ, ನೀಗಲಾರದ ಎಂತೆಂಥದೆಲ್ಲ ಅವನ ಬದುಕಿನಲ್ಲಿ ಉಂಟು. ಸರಿ, ನೀ ಏನ್ ತಿಳ್ಕೊಂಡ್ಯೋ? ಅಯೋಧ್ಯೆಯ ರಾಜಕಾರಣ ಎನ್ನುವುದು ಸುಭದ್ರವಾದದ್ದು ಅಂತ ಹೊರಗೆಲ್ಲ ಪ್ರಚಾರ. ಆದ್ರೆ ಒಬ್ಬಾಕೆ ದಾಸಿಯ ತಿರುಮಂತ್ರದ ಮೂಲಕವಾಗಿ ವಿಶಿಷ್ಟವಾಗಿರುವಂತಹ ಒಂದು ಆಯಕಟ್ಟೆ ಜಾರಿ ಹೋಗ್ತದೆ ಅಂತಾದ್ರೆ ಅಯೋಧ್ಯೆಯ ರಾಜನೀತಿ ಎನ್ನುವುದು ಎಷ್ಟು ಶೈಥಿಲ್ಯವಾಗಿದೆ ಎನ್ನುವುದನ್ನು ನಾವು ತಿಳಿಯಬಹುದಾಗ್ತದೆ. ಪಟ್ಟಾಭಿಷಿಕ್ತನಾಗಿ ಮಹಾರಾಜನಾಗಿ ಕಾಣಿಸಬೇಕಾದಂತಹ ರಾಮ ಮಡದಿ ಸಹಿತನಾಗಿ ಉಟ್ಟ ಬಟ್ಟೆಯಲ್ಲಿ ಕಾಡು ಪಾಲಾಗಬೇಕಾದ ಸಂದರ್ಭ ಅಯೋಧ್ಯೆಯ ರಾಜಕಾರಣದಿಂದ ಸಿದ್ಧವಾಯಿತು. ಹೇಳಿದರಂತೆ ದಶರಥ, ಉಂಡು ಹೋಗು ಮಗ ಒಂದು ಮುಟ್ಟಿಯನ್ನ. ಆಗ ಹೇಳಿದರಂತೆ ಇವ, ಹೊತ್ತು ಬದಲಾಯಿತು ಅಂತಾದ್ರೆ ಮತ್ತೆ ಮನಸ್ಸಿನ ಹಿಡಿತ ಎನ್ನುವುದು ಸಿಕ್ಕಲಾರದು, ಅಪ್ಪಯ್ಯ ಬೇಡ ಅಂತ. ನಡೆದು 10 ಹೆಜ್ಜೆಯನ್ನು ಮುಂದಿರಿಸಿ ಮಗನ ಬೆನ್ನನ್ನೇ ನೋಡುತ್ತಾ ನೋಡುತ್ತಾ ದಶರಥ ಭೂಪತಿ ಮುಗ್ಗರಿಸಿ ಬಿದ್ದನಂತೆ. ರಾಮ 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 ಅಂತ ಹೇಳುತ್ತಾ ಹೇಳುತ್ತಾ ಕೊನೆಗೆ ಇವನದ್ದೇ ಧ್ಯಾನದಿಂದ ಪ್ರಾಣ ಬಿಟ್ಟನಂತೆ. ಊರಿಡೀ ಪ್ರಕಾರ ಹೇಗೆ ಏನು ಜನ್ಮದಾತನ ನುಡಿಯನ್ನು ನಡೆಸುವುದಕ್ಕೆ ಕನಮೇಘ ಶ್ಯಾಮನಾದಂತಹ ಶ್ರೀರಾಮಚಂದ್ರ ಅಪ್ಪನ ನುಡಿಗಾಗಿ ಕಾಡಿಗೆ ಬಂದ. ಪಿತೃವಾಕ್ಯ ದುರಂಧರ, ಪಿತೃವಾಕ್ಯ ಪರಿಪಾಲನೆ ಅಲ್ಲ. ಅಪ್ಪನನ್ನು ಕೊಂದೀವ ಇವ, ಅವನಿಗೆ ಗೊತ್ತು. ಅವ ಇಲ್ಲದೆ ಇದ್ರೆ ಇವ ಬದುಕುವುದಿಲ್ಲ ಅಂತ ಗೊತ್ತಿದ್ರು ತನಗೆ ಕೊಡಬೇಕಾದಂತಹ ಪಟ್ಟವನ್ನು ಮೊದಲೇ ಮತ್ತೊಬ್ಬಳಿಗೆ ಮಾರಿದಂತಹ ಅಪ್ಪ ಸಾಯ್ಬೇಕು ಅಂತಲೇ ಮಾಡಿ ಅಲ್ಲಿಂದ ಬಂದ. ಈ ಕತೆ ಯಾರು ಹೇಳಿಲ್ವಾ? ನಿನಗೆ ಗೊತ್ತಿಲ್ಲ, ಅದು ಪ್ರಚಾರ ಉಂಟು, ನಿನಗೆ ಕಾಣುವುದಿಲ್ಲ ಅಷ್ಟೇ. ಕುದುರೆಯ ಕಣ್ಣಿಗೆ ಕಟ್ಟಿದ ಪಟ್ಟಿ ಆಚೀಚೆ ನೋಡುವುದಕ್ಕೆ ಬಿಡದಂತೆ ವಿಷಯಗಳುಂಟು ಅಟ್ಟೆಯೋ. ಮತ್ತೆ ಚಿತ್ರಕೂಟಕ್ಕೆ ಬಂದು ನಿಂತಾಗ ತಮ್ಮನಾದಂತಹ ಭರತ ಬಂದನಂತೆ. ಅಣ್ಣ ನೀ ಬರಬೇಕು ಅಂತ ಪುಣ್ಯಾತ್ಮ ಕೇಳಿಕೊಂಡ. ಬರುವುದಿಲ್ಲ ಅಂತ ಹೇಳಿದ್ದು ಮಾತ್ರ ಅಲ್ಲ, ಹಾವಿಗೆಯನ್ನೇ ಅವನ ತಲೆಯ ಮೇಲಿರಿಸಿ ನೀನು ಇದನ್ನೇ ಹೊರು ಅಂತ ಮಾಡಿದನಂತೆ. ತಮ್ಮನಾದ ಲಕ್ಷ್ಮಣ ಜೊತೆಯಲ್ಲಿ ಬಂದಿದ್ದಾನೆ, ರಾಮನ ಹೆಂಡತಿ ಒಟ್ಟಿಗೆ ಇದ್ದಾಳೆ. ಹಾಗಾದ್ರೆ ಲಕ್ಷ್ಮಣನಲ್ಲಿ ಒಂದು ಮಾತು ಹೇಳಬಹುದಿತ್ತಲ್ಲ, ಕಾಡಿಗೆ ಹೋಗುವಾಗ ಹೇಗೂ ನನ್ನ ಹೆಂಡತಿ ಬಂದಿದ್ದಾಳೆ, ನಿನ್ನ ಹೆಂಡತಿಯನ್ನು ಕರ್ಕೋ ಅಂತ ಹೇಳಿಲ್ಲ. ಯಾಕೆ? ರಾಮ ಸೀತೆಯರ ಸೇವೆ ಮಾಡುವುದಕ್ಕೆ ಕೈಚೀಲ ಹಿಡಿಯುವುದಕ್ಕೊಬ್ಬ ಜನ ಬೇಕಲ್ಲ, ಹಾಗೆ ಲಕ್ಷ್ಮಣನನ್ನು ಬಳಸಿಕೊಂಡ. ಊರಡಿ ಪ್ರಚಾರ ಹೇಗೆ? ಭ್ರಾತೃ ಪ್ರೇಮ, ತಮ್ಮಂದಿರಲ್ಲಿ ಅತೀವವಾದ ವ್ಯಾಮೋಹ, ರಾಮನಿಗಿದ್ದಂತಹ ಒಂದು ಸೊಗಸು ಎಂತದ್ದು ಇಲ್ಲ. ತನ್ನ ಲಾಭಕ್ಕಾಗಿ ತಮ್ಮಂದಿರನ್ನು ಬಲಿಪಶುಗಳನ್ನಾಗಿಸಿದ್ದಾನೆ ಬಿಟ್ರೆ ರಾಮನಲ್ಲಿ ಯಾವುದೇ ಒಂದು ಶುದ್ಧತೆಯನ್ನು ನಾವು ಕಾಣುವುದಿಲ್ಲ. ಅಷ್ಟೇ ಅಲ್ಲ, ಮುಂದುವರೆದು ರಾವಣಾದಿಗಳ ವಧೆಯಾಯಿತು. ಆ ಕಥೆಯನ್ನು ಚೆನ್ನಾಗಿ ನೀನು ಯೋಚಿಸಬೇಕು. ಏನು? ಸಾಲಂಕೃತಳಾಗಿ ಬಂದಿರುವಂತಹ ಸೀತೆಯನ್ನು ನೋಡಿ ಹೇಳಿದರಂತೆ, ರಾವಣನಿಂದ ಅಪಹರಿಸಲ್ಪಟ್ಟ ನಿನ್ನನ್ನು ಕಾಣುವುದಕ್ಕೆ ನನಗೆ ಸಾಧ್ಯವಾಗುತ್ತಾ ಇಲ್ಲ. ಕಣ್ಣು ನೋವಿನವನು ಸೂರ್ಯನನ್ನು ಹೇಗೆ ನೋಡಲಾರನು, ಹಾಗೆಯೇ ನಿನ್ನನ್ನು ನಾನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮಣನೊಟ್ಟಿಗೋ, ಭರತನೊಟ್ಟಿಗೋ, ಸುಗ್ರೀವನೊಟ್ಟಿಗೋ, ವಿಭೀಷಣನೊಟ್ಟಿಗೋ ನೀನು ಯಾರೊಟ್ಟಿಗೆ ಬೇಕಾದರೂ ಹೋಗಬಹುದು. ತನ್ನ ಭಾರ್ಯೆಯನ್ನು ಬಿಡಿಸಿಕೊಳ್ಳಬೇಕಾದದ್ದು ಗಂಡನಿಗೆ ಕರ್ತವ್ಯ. ಅವಳನ್ನು ಬಿಡಿಸಿಕೊಂಡ ಮೇಲೆ ತಾನು ಭರಿಸುವುದಕ್ಕೆ ಅಸಾಧ್ಯನಾಗಿ ಅಥವಾ ಮನಸ್ಸಿಲ್ಲದೆ ಅವಳನ್ನು ಕುಪ್ಸಿತವಾದಂತಹ ಒಂದು ರೀತಿಯ ಅಪವಾದವನ್ನು ಹೇರಿ ಅವಳನ್ನು ತಿರಸ್ಕರಿಸಿದರಂತೆ. ಪಾಪ ಹುಡುಗಿ ಬೇರೇನು ದಾರಿ ಕಾಣದೆ ಸತೇ ಹೋಗ್ತೇನೆ ಅಂತ ಹೇಳಿ ಲಕ್ಷ್ಮಣನ ಮೂಲಕವಾಗಿ ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿ ಹಾರಿದಳಂತೆ. ಅಲ್ಲಿಯೂ ಬದುಕುಳಿದಳು. ಬದುಕಿ ಉಳಿದ ಅವಳನ್ನು ಬಹಳಷ್ಟು ಮಂದಿಗಳು ಹೇಳಿದ್ರು ಎನ್ನುವ ಕಾರಣಕ್ಕೆ ರಾಮ ಪರಿಗ್ರಹಿಸಿದರಂತೆ. ಈಗ ಇದ್ದಾಳ ಸೀತೆ, ಅಶ್ವಮೇಧ ನಡೆಯುತ್ತಾ ಉಂಟು. ಈ ಅಶ್ವಮೇಧದಲ್ಲಿ ಹೆಂಡತಿಯ ಸ್ಥಾನದಲ್ಲಿರುವುದು ಸ್ವರ್ಣ ಪುತ್ಥಳಿ ಅಂತ ನಾವು ಕೇಳಿದ್ದೇವೆ. ಹೌದು, ಪತಿವ್ರತೆಯಾದ ಭೂತಗಾತ್ರಿಯಾಗಿರುವಂತಹ ಸೀತೆ ಮುಡಿದ ಹೂ ಬಾಡದ ಹಾಗೆ ಅಗ್ನಿಕುಂಡದಿಂದ ಎದ್ದು ಬಂದಿದ್ದಾಳೆ. ಅವಳು ಪತಿವ್ರತೆ ಎನ್ನುವುದನ್ನು ಅಳಿದಿರುವವರು ಇಳಿದು ಬಂದು ಹೇಳಿದ್ದಾರೆ. ಅಂತಹ ಸುಕೋಮಲ ಗಾತ್ರಿಯಾದಂತಹ ಸೀತೆಯನ್ನು ಸೇರಿ ಗರ್ಭಕ್ಕೆ ಕಾರಣನಾಗಿ ತನ್ನ ಮಕ್ಕಳಿಗೆ ತಾಯಿಯಾಗುವಂತೆ ಮಾಡಿದ ರಾಮ ನಿಷ್ಕರುಣಿಯಾಗಿ ಯಾವನೋ ಒಬ್ಬ ಆಗಸ ಹೇಳಿದ ಎನ್ನುವ ಕಾರಣದಿಂದ ಅವಳನ್ನು ಬಿಟ್ಟು ಬಿಟ್ಟರಂತೆ. ಹಾಗಾದ್ರೆ ಜೀವನದಲ್ಲಿ ಶುದ್ಧತೆ ಎಂದರೆ ಏನು? ಕಾಲ್ಚೆಂಡಿನ ಹಾಗೆ ತನ್ನ ಸತಿ, ತನ್ನ ಭಾರ್ಯೆಯನ್ನು ತನ್ನ ಜೀವನ ಯಜ್ಞದ ಪಾಲುಗಾರ್ತಿಯನ್ನು ಮಾಡಿಕೊಳ್ಳುವುದೇ? ಇತ್ಯಾದಿ ಇತ್ಯಾದಿ ವಿವರಗಳನ್ನೆಲ್ಲ ನೋಡಿದಾಗ ರಾಮನು ಅಪಹಾಸ್ಯಕ್ಕೀಡಾದವ. ರಾಮನ ಕತೆ ಎನ್ನುವುದು ಯಾವನು ಒಳ್ಳೆಯ ಹೊತ್ತಿನಲ್ಲಿ ಹೇಳುವಂತ ಲ್ಲ, ಮುಸ್ಸಂಜೆ ಹೊತ್ತಿನಲ್ಲೇ ಹೇಳುವುದಕ್ಕೆ ಸರಿ ಎನ್ನುವುದನ್ನು ಅಗಸರೇ ತೋರಿಸಿದ್ದಾರೆ. ಆದ್ದರಿಂದ ಮಂಗ, ನಿನಗೆ ನಿನ್ನ ಪ್ರಪಂಚ ಬಿಟ್ಟರೆ ಲೋಕ ಕಾಣುವುದಿಲ್ವೋ? ಏನ್ ಮಾಡೋಣ, ನಾವೆಲ್ಲ ಕೇಳಿದ್ದು ಲೋಕದಲ್ಲಿ ಇನ್ಯಾರೋ ಸಾಮಾನ್ಯರು ಇದೇ ರೀತಿಯಲ್ಲಿ ಆಡ್ತಾ ಇದ್ರೆ ಪ್ರಕರಣವೇ ಬೇರಾಗಿ ಹೋಗ್ತಾ ಇತ್ತು. ಆದ್ರೆ ಈ ನೆಲ ಏನು, ನೀನೇನು, ನಿನ್ನ ಯೋಗ್ಯತೆ ಏನು, ನಿನ್ನ ವ್ಯಕ್ತಿತ್ವ ಏನು, ಚೆನ್ನಾಗಿ ನಾನೂ ಬಲ್ಲವ ಅಷ್ಟೇ ಅಲ್ಲ, ನಮ್ಮೊಡೆಯ ಶತ್ರುಘ್ನೂ ಬಲ್ಲವ. ನೀನೊಬ್ಬ ಸಜ್ಜನಂತೆ, ನೀನೊಬ್ಬ ಚಾರಿತ್ರ್ಯವಂತನಂತೆ, ನೀನೊಬ್ಬ ಧರ್ಮಾತ್ಮನಂತೆ, ಅಂತ ನೀನೇ ಈ ರೀತಿ ಆಡ್ತೀಯ ಅಂತ ಆದ್ರೆ ಹೀಗೆ ಹೇಳೋಣವೇ? ಯಾವ್ದಾಗೆ ನೋಡಿವೆ ಮೋತಾನೆ ಅಂದ್ರೆ ಅದಲ್ಲದೆ ಇದ್ರೆ ಪರಮ ಸಾತ್ವಿಕನಾದಂತ ನಿನ್ನನ್ನ ಮೂರ್ಖ ಹೇಳೋಣವೇ ಹೇಳ್ತೀಯಾ? ಮನಸ್ಸು ಒಪ್ಪುತ್ತಿಲ್ಲ. ಯಾಕೆ? ಕಾರಣ ಏನು? ಏನು? ನೀನು ತಿಳಿದವ, ನೀನು ಆಸ್ತಿಕನಿದ್ದೀಯ, ನೀನು ಧರ್ಮವನ್ನ ಅನುಸರಿಸುವ ವ್ಯಕ್ತಿಯಾಗಿದ್ದವ. ಇದ್ದಕ್ಕೂ ಮೂರ್ಖ ಅಂದ್ರೆ ಎಂತದ್ದು? ನೀ ಏನ್ ತಿಳ್ಕೊಂಡೆ? ಮೂರ್ಖಾಲ ತಿಳಿಯದೇ ಇದ್ದವ ಅಂತ. ಕಾಲಕಾಮ ಕರ್ಮಗಳನ್ನು ಯಾವನು ತಿಳಿಯುವುದಿಲ್ಲವೋ ಅವನನ್ನು ಮೂರ್ಖ ಅಂತ ಹೇಳುವುದು. ಕಾಲ ಕರ್ಮವನ್ನು ತಿಳಿದ ಕಾರಣಕ್ಕಾಗಿ ನನ್ನ ಮೂರ್ಖ ಅಂತ ಹೇಳಲಾರೆ. ಹಾಗೆ ಹೇಳದೆ ವಿಷಯವನ್ನ ನಾನು ಹೇಳಲೇಬೇಕು. ಏನು ಹೇಳ್ತಿ? ನಿನ್ನನ್ನ ಮೂರ್ಖ ಅಂತ ಆರೋಪಿಸಿದ್ರೆ ನಿನ್ನೊಟ್ಟಿಗೆ ಮಾತಾಡುವ ನಾನು ಅದೇ ಆಗುದಿಲ್ಲ. ಹಾಗೆ ಹಾಗೆ ಹೇಳಲಿಕ್ಕೆ ಮನಸ್ಸಿಲ್ಲ ಅಂತಲ್ಲ, ನೀನು ಆಗ್ತೀಯ ಅಂತಲ್ವಾ? ಯಾಕೆಂದ್ರೆ ಬುದ್ಧಿವಂತ ಮಂಗ ನೀನು. ಬುದ್ಧಿವಂತರು? ಅಯ್ಯೋ, ದೇವರ ಅನುಗ್ರಹ ಉಂಟೋದು ರಾಮನಿದು. ಮೂರ್ಖ ಅಲ್ಲ ನೀನು. ಮತ್ತೆ ಆದ್ರೆ ಈಗ ರಾಮನ ವಿಚಾರದಲ್ಲಿ ಹಾಗೆ ಹೆಜ್ಜೆ ಇಡುತ್ತಿದ್ದೀಯ ನೀನು. ಸರಿ, ರಾಮನ ಬಗ್ಗೆ ಆಕ್ಷೇಪಗಳ ಸುರಿಮಳೆಯನ್ನೇ ಮಾಡಿದವ ನೀನು. ನಾನು ಹೇಳಿದ ವಿಷಯದಲ್ಲಿ ಒಂದಾದ್ರೂ ಸುಳ್ಳು ಉಂಟಾ? ನೀ ಅಲ್ಲ. ಅಯ್ಯೋ, ಲೋಕದ ನೂರಾರು ವ್ಯಕ್ತಿಗಳು ಹೀಗೆ ಎಣಿಸ್ತಾರೆ. ಅಪರಾಧ ಇಲ್ಲ. ಯಾಕಂದ್ರೆ ಅಗಸನೊಬ್ಬ ಹೇಳಿದನಂತೆ ರಾಮ ಭಂಡನಿದ್ದಾನೆ, ಅವನ ಹಾಗೆ ನಿನ್ನನ್ನು ಸೇರಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅಂತ ತನ್ನ ಹೆಂಡತಿ ರಾಮನಲ್ಲ ಅಂತ ಹೇಳಿದಂತೆ ಕೇಳಿದ್ದೆ ನಾವು. ಭದ್ರನೆನ್ನುವ ಹೋಗಿ ಹೇಳಿದಾಗ ರಾಮನೇ ಅದಕ್ಕೆ ಉತ್ತರವಾಗಿ ಕೊಟ್ಟನಂತೆ. ಬಾಯಿದೆರೆಯಾಗಿ ಇನ್ನೆಷ್ಟು ಮಂದಿಗಳು ಹೇಳ್ತಾರೋ, ಇವ ಸ್ಪಷ್ಟವಾಗಿ ಆಡಿಬಿಟ್ಟ. ಆದ್ದರಿಂದ ಯಾರನ್ನು ಶಿಕ್ಷಿಸಬೇಡಿ, ನಮ್ಮನ್ನು ನಾವೇ ಶಿಕ್ಷಿಸಿಕೊಳ್ಳುವ. ಹಾಗಾದ್ರೆ ರಾಮನಿಗೆ ಗೊತ್ತು ಅವನ ಬಗ್ಗೆ ಬಹಳ ಒಳ್ಳೆ ಹೆಸರಿಲ್ಲ ಅಂತ. ರಾಮನಿಗೆ ಅಂತಲ್ಲ, ಈ ನಿನ್ನಂತವ್ರು ಲೋಕದಲ್ಲಿ ಕಡಿಮೆ ಇದ್ದಾಗ ರಾಮ ವಿರೋಧಿ ವರ್ಗವೇ ಒಂದುಂಟು. ಆ ವಿರೋಧಿಗಳಿಗೆ ಯಾವತ್ತೂ ಮಾಡಿದ ಒಳ್ಳೆ ಕಾರ್ಯಗಳು ಕೆಟ್ಟದಾಗಿಯೇ ಕಾಣ್ತದೆ. ಮನುಷ್ಯನಿಗೂ ಅಥವಾ ಪ್ರಾಣಿಗಳಿಗೂ ಎರಡು ಕಣ್ಣು, ಒಂದು ಚರ್ಮ ಚಕ್ಷು, ಇನ್ನೊಂದು ಜ್ಞಾನ ಚಕ್ಷು ಅಥವಾ ಅಂತರಂಗದ ಕಣ್ಣು, ಅದು ಮನುಷ್ಯನಿಗೆ. ಹಾಗಾದ್ರೆ ನೀನೊಬ್ಬ ಮಾನವೋತ್ತಮನಾಗಿ ಘನ ವ್ಯಕ್ತಿಯಾಗಿ ಚರ್ಮ ಚಕ್ಷುವಿಂದ ಯಾಕೆ ಎಲ್ಲವನ್ನ ಅಳಿತೀಯ, ತಿಳಿತೀಯ? ಹೇಳ, ಒಳಗಿನಿಂದ ಕಣ್ಣಿನಿಂದ ನೋಡ್ಲಿಕ್ಕೆ ಇಂಥದ್ದು ಸಿಗುವುದಿಲ್ಲ. ಅದರಲ್ಲಿ ನೀನೊಬ್ಬ ಮನುಷ್ಯನಾಗಿ ರಾಮನನ್ನು ಮಾನವ ಅಂತೇಳಿದು ಸ್ವೀಕರಿಸ್ತೀಯ ಅಂತಾದ್ರೆ ರಾಮ ಮಾಡಿದ ಎಲ್ಲ ಕಾರ್ಯಗಳಲ್ಲಿ ನೀವು ದೋಷವನ್ನೇ ಹುಡುಕಬಹುದು. ಆದ್ರೆ ರಾಮ ಮಾನವನಲ್ಲ, ಮಾನವಾತೀತವ. ರಾಮ ಮನುಷ್ಯ ಅಂತ ಅವನೇ ಹೇಳಿದ್ದಾನೆ. ಅಲ್ಲ, ರಾಮ ಮನುಷ್ಯ ಅಂತ ಅವನೇ ಹೇಳಿದ್ದಾನೆ. ಅದಲ್ಲದೆ ರಾವಣ ಸತ್ತಿದ್ದಾನೆ. ರಾವಣ ಸಾಯ್ಬೇಕು ಅಂತಾದ್ರೆ ರಾಮ ಮನುಷ್ಯನೇ ಆಗಬೇಕು. ಮನುಷ್ಯರಿಂದ ಹೊರತುಪಡಿಸಿ ರಾವಣನಿಗೆ ಮರಣ ಇಲ್ಲ. ನೀನ್ ಹೇಳಿದ್ದಲ್ಲ ರಾವಣನನ್ನು ಕೊಂದದೀವ. ಹೌದು, ಹಾಗಾದ್ರೆ ಮನುಷ್ಯ. ರಾಮನೇ ಹೇಳಿಕೊಂಡಿದ್ದಾನೆ ನನ್ನನ್ನ ಮನುಷ್ಯ ಅಂತ ತಿಳ್ಕೊಳ್ಳಿ, ನಾನು ಮನುಷ್ಯನಿದ್ದೇನೆ, ಮನುಷ್ಯಮ್ಮನ್ನೇ, ನಾನು ಮಾನವನಿದ್ದೇನೆ ಅಂತ ರಾಮ ಹಾಗೆ ಹೇಳಿಕೊಂಡರೂ ಜ್ಞಾನಿಗಳು ತಿಳಿದ ವಿಚಾರ ಬೇರೆ. ಹೇಗೆ? ಅವನನ್ನ ಒಬ್ಬ ವ್ಯಕ್ತಿಯಲ್ಲ, ರಾಮ ಒಬ್ಬ ಶಕ್ತಿ ಎಂಬುದಾಗಿ ಎಲ್ಲ ಅಳೆದಿದ್ದಾರೆ, ತಿಳಿದಿದ್ದಾರೆ. ಅದಲ್ಲದೆ ಇದ್ರೆ ವಿಶ್ವಾಮಿತ್ರರೇನು ಸಾಮಾನ್ಯದವರ ಹೇಳು? ಅಲ್ಲ. ವಶಿಷ್ಠರೇನು ಸಾಮಾನ್ಯದವರ? ವಿಶ್ವಾಮಿತ್ರ ವಶಿಷ್ಠರು ಸೇರಿದ್ರೆ ಪ್ರಸಂಗ ಮೂರಾಗಿತ್ತು, ಅದು ಹೇಳಲಿಕ್ಕೆ ಸಾಧ್ಯ. ಅಂತ ವಿಶ್ವಾಮಿತ್ರರು, ಅಂತ ವಶಿಷ್ಠರೇ ರಾಮನನ್ನ ಒಪ್ಪಿದ್ದಾರೆ, ಅಪ್ಪಿದ್ದಾರೆ. ಹೇಗೆ? ರಾಮ ಮನುಷ್ಯನಲ್ಲ, ಒಬ್ಬ ವ್ಯಕ್ತಿಯಲ್ಲ, ಒಬ್ಬ ಶಕ್ತಿ ಎಂಬುದಾಗಿ. ಹಾಗಿದ್ರೆ ರಾಮ ಯಾವ ಶಕ್ತಿ? ಇದನ್ನೆಲ್ಲ ಯಾಕೆ ಹೀಗೆ ಮಾಡಿದ ಅದನ್ನು ಚೆನ್ನಾಗಿ ನಾಕಣ್ಣಂತೆ ಹೇಳಬಲ್ಲೆ ನಾನು. ಹೇಗೆ ನೋಡು, ಮೂಲವಾಗಿ ಪ್ರಕೃತಿ ಮತ್ತು ಪುರುಷರು, ಅವರಿಂದಲೇ ಸೃಷ್ಟಿ, ಅವರಿಂದಲೇ ಪ್ರಪಂಚ, ಅವರಿಂದಲೇ ಪ್ರಳಯ. ಹಾಗಾದ್ರೆ ಆದಿ ಅಂತ್ಯ ರಹಿತವಾಗಿರುವ ಅನಂತ ಒಬ್ಬ ಮಾತ್ರ ಶ್ರೀಮನ್ನಾರಾಯಣ. ಆ ಶ್ರೀಮನ್ನಾರಾಯಣನ ಅವತಾರವೇ ಈ ರಾಮ ಪುರುಷ, ಆದಿ ಪುರುಷ ಇವ. ಅದೇ ರೀತಿಯಾಗಿ ಪ್ರಕೃತಿ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯೇ ಈ ಸೀತೆ ಇದ್ದಾಳೆ. ನೋಡು, ಒಬ್ಬ ಅರಸನಾದವ ಅರಸು ಧರ್ಮಕ್ಕೆ ಬೇಕಾಗಿ ಯಾವುದನ್ನೆಲ್ಲ ತ್ಯಾಗ ಮಾಡಬೇಕೆಂಬುದನ್ನ ರಾಮ ತೋರಿಸಿ ಕಲ್ಪಿಸಿಕೊಟ್ಟಿದ್ದಾನೆ. ಅದು ಯಾವ ರೀತಿಯಾಗಿ ಧರ್ಮಕ್ಕೆ ಬೇಕಾಗಿ ಅರಸು ಧರ್ಮಕ್ಕೆ ಬೇಕಾಗಿ ಐಹಿಕ ಸುಖಕ್ಕೋ ಅಥವಾ ಮಾನಸಿಕ ನೆಮ್ಮದಿಗೋ ಬೇಕಾದಂತ ಹೆಂಡತಿಯನ್ನು ಬಿಡಬೇಕಾದ ಸ್ಥಿತಿ ಬಂದಿತ್ತು ಎಂಬುದಾಗಿ ರಾಮ ತೋರಿಸಿಕೊಟ್ಟಂತ ಪಾಠ ಇದೆ. ಇದು ಉಳಿದ ಅರಸು ಮಕ್ಕಳಿಗೂ ಆಚರಣೆ ಮತ್ತು ವಿಚಾರನೂ ಹೌದು. ಜೊತೆಯಲ್ಲಿ ಆಕ್ಷೇಪ ಮಾಡಬೇಕಾದ ಹೆಂಡತಿ ಬಿಟ್ಟವರೆಲ್ಲ ದೊಡ್ಡವರಾಗ್ತಾರಲ್ಲ, ಹೆಂಡತಿ ಬಿಟ್ಟವರಲ್ಲ. ಧರ್ಮಕ್ಕೆ ಬೇಕಾಗಿ ಮತ್ತು ರಾಜತನಕ್ಕೆ ಬೇಕಾಗಿ ರಾಜಾರಾಮನಾಗುವುದಕ್ಕೆ ಬೇಕಾಗಿ ಜೊತೆಯಲ್ಲಿ ಪದವಿ ಬೇಕು ಅಂತಂದ್ರೆ ಹೆಂಡತಿ ಬಿಡ್ಬೇಕು. ಪದವಿ ಬೇಕು ಅಂತಲ್ಲ, ಪದವಿಯಲ್ಲಿ ನಿಷ್ಠೆ ಬೇಕು ಅಂತಾರೆ ಬಿಡ್ಬೇಕು. ಪದವಿ ಉಳಿಬೇಕು ಅಂತಂದ್ರೆ ಹೆಂಡತಿ ಬಿಡೋದು ಇಲ್ಲ. ರಾಮನನ್ನು ಯಾರು ನಟ್ಟೆ ಕೈ ಹಾಕಿಯವರಿಲ್ಲ. ಹಾಗಾದ್ರೆ ಆಕ್ಷೇಪ ಮಾಡಬೇಕಾದ ಯಾರು? ಸೀತೆ ಅಲ್ವಾ? ಸೀತೆಯೇ ಆಕ್ಷೇಪ ಮಾಡಲಿಲ್ಲ. ಕರುಣಾಳು ರಾಘವನಲ್ಲಿ ದೋಷವಿಲ್ಲ. ಅವಳಿಗೆ ಗೊತ್ತುಂಟು ತಲೆ ಹೋದೀತು ಅಂತ ಆಕ್ಷೇಪ ಮಾಡಿದ್ರು ಇಲ್ಲ. ಅವಳಿಗೆ ಗೊತ್ತುಂಟು ರಾಮ ಯಾಕಾಗಿ ಬಿಟ್ಟಿದ್ದು, ರಾಮ ಯಾವ ಆಚಾರಕ್ಕಾಗಿ ವಿಚಾರಕ್ಕಾಗಿ ಬಿಟ್ಟಿದ್ದು. ಅವಳು ಚೆನ್ನಾಗಿ ಬಲ್ಲವಳು. ಸಹಧರ್ಮ ಚಾರಿತ್ರವೇ ಸತಿಯಾದವಳಿಗೆ ಭೂಷಣ ಎಂಬುದನ್ನು ಚೆನ್ನಾಗಿ ಬಲ್ಲಂತ ಅವಳು ಈ ರೀತಿ ಮಾಡಿದ್ದು. ಜೊತೆಯಲ್ಲಿ ಅಲ್ಲಲ್ಲ, ಎಲ್ಲ ಗೊತ್ತಾಗ್ತದೆ ನಮಗೆ. ಕೆಲವು ಕಡೆಯಲ್ಲೆಲ್ಲ ಹೇಳಿದ್ದಾಳೆ ಅವಳು, ಏನು ನನ್ನ ಅಪ್ಪ ಕೊಡುವಾಗ ಗಂಡು ಅಂತ ಕೊಟ್ಟ, ಆದ್ರೆ ಈಗ ಗೊತ್ತಾಗ್ತದೆ ಹೆಣ್ವೇಷದ ಗಂಡವ ಅಂತ ಹೇಳಿದ್ದವಳೆ. ನೋಡು, ಯಾವುದೋ ಒಂದು ವಿಚಾರವನ್ನ, ಹಿಂದಿನ ವಾಕ್ಯವನ್ನ ಮುಂದಿನ ವಾಕ್ಯವನ್ನ ಕತ್ತರಿಸಿ ಅಷ್ಟನ್ನೇ ಹೇಳುವುದು. ಅಷ್ಟನ್ನು ಎಲ್ರು ನೋಡಿ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು, ಬಾಕಿದವರಿಗೆ ಉತ್ತರ ಕ್ರಿಯೆ ಆಗ್ಬೇಕು. ಅಷ್ಟನ್ನೇ ನೋಡಿ ಅಷ್ಟನ್ನೇ ಹೇಳಿ ಇನ್ಯಾರೋ ಒಬ್ಬ ಕ್ಷಮೆ ಕೇಳುವಂತೆ ಮಾಡುವುದು ಒಳ್ಳೆತನ ಅಲ್ಲ. ಹಾಗಾಗಿ ಹೇಳುವುದು ಹಿಂದಿನ ಮತ್ತು ಮುಂದಿನ ಘಟನೆಗಳನ್ನ ಹೊಂದಿಕೊಂಡು ಆವತ್ತಿನ ಪ್ರಸಂಗ ಇರ್ತದೆ. ನೋಡು, ಇನ್ನು ಕೇಳ್ತೀಯ, ಈ ರಾಮನು ಮತ್ತು ಸೀತೆಯು ಆದಿಯಲ್ಲಿ ಆದಿ ಪುರುಷ ಮತ್ತು ಪ್ರಕೃತಿಯರು ಒಂದಾಗಿ ಇಲ್ಲಿವರೆಗಾಗಿ ಬಂದಿದ್ದು ಯಾಕಾಗಿ? ರಾಮ ಆಯುಧದ ಮೇಲೂ ನಿಯಂತ್ರಣ ಹೊಂದಿದವ. ಹೆಚ್ಚೇನು ಎಂತೆಂತ ಆಯುಧಗಳು ಉಂಟವನಲ್ಲಿ. ಅವ ನಿಂತ ಸ್ಥಳದಲ್ಲೇ ಪ್ರಯೋಗ ಮಾಡಿ ಆ ಕಾರ್ಯವನ್ನ ಪೂರೈಸಿ ಮತ್ತೆ ಶರ ಅವನ ಬತ್ತಳಿಕೆ ಸೇರಿಕೊಳ್ತದೆ ಅಂತ ಶಕ್ತಿ ಸಾಮರ್ಥ್ಯ ಇದ್ದರೂ ಸೇತುವನ್ನ ಬಲಿದು ಅಲ್ಲಿವರೆಗಾಗಿ ಹೋಗಿ ಅವನನ್ನ ಕೊಂದಿದ್ದು. ಇನ್ನು ಕೇಳ್ತೀಯ ನೀನು, ರಾಮ ಹಾಗೆ ಹೋಗುವುದಕ್ಕೆ, ಕಾಡನ್ನ ಸೇರುವುದಕ್ಕೆ ನೂರಾರು ಕಾರಣಗಳನ್ನ ನಾವು ಜ್ಞಾನಿಗಳಾಗಿ ತಿಳ್ಕೊಳ್ಬಹುದು. ನಾನು ಹೇಳಿದ್ದನ್ನ ಕೇಳಿದ್ದುಂಟು. ನೋಡು, ಒಬ್ಬ ಶಬರಿಗೆ ಅಥವಾ ಇನ್ಯಾರಿಗೂ ದರ್ಶನ ಕೊಡುವುದಕ್ಕೆ ಬೇಕಾಗಿ ಅಥವಾ ಇನ್ಯಾರಿಗೂ ಕಷ್ಟವನ್ನ ಕೇಳುವುದಕ್ಕೂ ಮತ್ತು ಪರಿಹಾರ ಮಾಡುವುದಕ್ಕೆ ಬೇಕಾಗಿ ರಾಮ ಅಯೋಧ್ಯೆಯನ್ನು ಬಿಡಬೇಕಾದ ಸ್ಥಿತಿ ಮತ್ತು ಪ್ರಸಂಗ ಒದಗಿ ಬಂತು. ಜೊತೆಗೆ ಸೂರ್ಯವಂಶದವರ ಮಾತು ಹಾಳಾಗಬಾರದು ಎಂಬ ಕಾರಣಕ್ಕಾಗಿ ದಶರಥ ಭೂಪಾಲನ ಮಾತಿಗೆ ಬೆಂಬಲ ಕೊಟ್ಟು ರಾಮ ಪಿತೃವಾಕ್ಯ ದುರಂಧರನಾಗಿದ್ದೆ ಹೊರತು ಅಯೋಧ್ಯೆಯ ರಾಜಕಾರಣದಲ್ಲಿ ಹೀಗಾಗಿತ್ತು ಅಂತ ಆಕ್ಷೇಪ ಮಾಡುವುದು ಸರಿ ಅಲ್ಲವೇ ಅಲ್ಲ. ನೀನು ಮೇಲ್ನೋಟಕ್ಕೆ ಯಾವುದನ್ನು ಅಳೆಯಬೇಡ, ತಿಳಿಯಬೇಡ. ಒಬ್ಬ ಜ್ಞಾನಿಯಾಗಿ, ಅದನ್ನು ಸುಜ್ಞಾನಿಯಾಗಿ ನೋಡು. ಒಳಗಣ್ಣಿನಿಂದ ರಾಮನನ್ನ ಅಳೆಯುವುದಕ್ಕೂ ತಿಳಿಯುವುದಕ್ಕೂ ಮುಂದಾಗು. ಆವಾಗ ರಾಮನ ಯೋಗ್ಯತೆ ಮತ್ತು ಘನತೆ ಏನೆಂಬುದಾಗಿ ಅರ್ಥವಾಗ್ತದೆ. ರಾವಣಾದಿ ಕಳರನ್ನೆಲ್ಲ ಸಂಹಾರ ಮಾಡಿದ ಬಳಿಕ ದೇವೇಂದ್ರಾದಿ ದೇವತೆಗಳು ಬಂದರಲ್ಲಿ, ಜೊತೆಯಲ್ಲಿ ಪುಷ್ಪವೃಷ್ಟಿಯನ್ನು ಸುರಿದರು. ರಾಮಾನಿ ಮಾಡಿದ ಘನ ಕಾರ್ಯ ಇದು, ಅನುಮಾನವೇ ಇಲ್ಲ ಅಂತ ದೇವತೆಗಳು ಮೆಚ್ಚಿಕೊಳ್ಳುವುದು ಯಾರನ್ನ? ಅಂತ ಘನ ವ್ಯಕ್ತಿತ್ವ ಹೊಂದಿದವನನ್ನ, ಅಂತ ಘನ ಶಕ್ತಿಯುತರಾದಂಥವನನ್ನ. ಹಾಗಾದ್ರೆ ದೇವತೆಗಳ ಹೊಗಳಿಕೆಗೆ ಪಾತ್ರನಾಗಿದ್ದು ಅಂತ ರಾಮನ ಯೋಗ್ಯತೆಯನ್ನ ತಿಳಿಯದೆ ಹೀಗೆಲ್ಲ ಮಾತಾಡುವುದಕ್ಕೆ ಮುಂದಾಗಬೇಡ. ರಾಮ ವ್ಯಕ್ತಿಯಲ್ಲ, ಶಕ್ತಿ. ರಾಮ ಮಾನವನಲ್ಲ, ರಾಮ ದೇವರು. ನಿನ್ನ ರಾಮನನ್ನು ಒಳಗಿನ ಕಣ್ಣಿನಿಂದ ನೋಡಿದ್ರೆ ನನಗೆ ಏನು ಕಾಣ್ತದೆ ಗೊತ್ತಾ? ಏನು ಕಾಣ್ತದೆ? ನಿನ್ನ ರಾಮ ನಾಟಕದ ರಾಮ. ನಾಟಕವ? ನೀನೇ ಹೇಳಿದೆಯಲ್ಲ, ಆದಿ ಪ್ರಕೃತಿ ಪುರುಷರು ರಾಮ, ಅದಲ್ಲವೋ ಮತ್ ಯಾವುದಾಗಿದ್ರೆ? ಹರ ರಾಮ ಹಾಟ ಕೊಡೆಯರು ಪರಮ ಮಹಿಮ ನಿವನ ಪೂರ್ವ ಮನುಷ್ಯನಿದ್ದಾನೆ. ಹರವನ್ನು ಮಾತ್ರವೇ ಸ್ಥಾಣು ಅಂತ ಕೊಂಡಾಡುವುದು. ಜಗದ ಮಾತಾಪಿತರು ಒಂದೇ ಪಾರ್ವತಿ ಪರಮೇಶ್ವರ. ವಾಗರ್ತನಾಗಿರುವಂತಹ ಭಗವಾನ್ ಪರಶಿವ. ಈ ಪ್ರಪಂಚದಲ್ಲಿ ಎಲ್ಲವೂ ಹೌದು. ಒಂದು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನೋಡು, ಏನು ಕೆಳಗಿರುವುದು ಪಾಣಿಪೀಠ, ಅದರ ಮೇಲಿರುವುದು ಲಿಂಗ. ಆ ಲಿಂಗವೇ ಈಶ್ವರನ ಪ್ರತೀಕ, ಪಾಣಿಪೀಠವೇ ಪ್ರಕೃತಿ ಮಾತೆಯಾಗಿರುವಂತಹ ಗಿರಿಜಾತೆಯ ಪ್ರತೀಕ. ಈ ಲೋಕದಲ್ಲಿ ಶಿವ ಪಾರ್ವತಿಯನ್ನು ಬಿಟ್ಟರೆ ಬ್ರಹ್ಮಾಂಡಕ್ಕೆ ಮತ್ತೊಂದು ಉಂಟು ಅಂತ ನಾವು ತಿಳಿಯುವುದಿಲ್ಲ. ಶಿವನ ನುಡಿಯೇ ವೇದ, ಶಿವನಾಚರಣೆಯೇ ಸನ್ಮಾರ್ಗ, ಶಿವಪತಿ ಕಲಿಸಿ ನುಡಿದುದೇ ಪರಮ ಪಾವನ ಧರ್ಮ ತತ್ವ. ಅದನ್ನು ಯಾವ ಕಾಲಕ್ಕೂ ಅಲ್ಲಗಳೆಯುವುದಕ್ಕಾಗುವುದಿಲ್ಲ. ಲೋಕದಲ್ಲಿ ಶಿವೋಹಂ ಶಿವೋಹಂ ಎನ್ನುವುದು ಮಾತ್ರವೇ ಮೂಲ ಮಂತ್ರ. ಅಖಿಲ ಬ್ರಹ್ಮಾಂಡಗಳಿಗೂ ಕೂಡ ಶಿವತತ್ವ ಎನ್ನುವುದು ಆಧಾರ ಸ್ವರೂಪವಾದದ್ದು. ಈ ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ಆದರೆ ಏನು, ನಿನ್ನ ಶ್ರದ್ಧೆಗೆ ನಾನು ಘಾತ ಕೊಡ್ತೇನೆ ಅಂತ ತಿಳಿಬೇಡ. ಒಳಿತು ನಿನಗೆ ರಾಮ ದೇವನಾದರೆ. ಆದ್ರೆ ಒಂದು ಕೇಳ್ತೇನೆ, ಏನು ನೀನು ಇಲ್ಲಿಗೆ ಬಂದಿಯಲ್ಲ, ಯಾಕೆ ಬಂದಿ ಹೇಳು. ಹೀಗೆ ತಡೆದು ನೀನು ಯಜ್ಞಕ್ಕೆ ಅಡ್ಡಿ ಉಂಟು ಮಾಡ್ತಂತ ಕಾರಣಗಳು ಎರಡು. ಒಂದು ಯಜ್ಞ ವಿರೋಧಿ, ಮತ್ತೊಂದು ಯಜಮಾನ ವಿರೋಧಿ. ನೀನು ಯಜ್ಞ ವಿರೋಧಿ ಅಲ್ಲ, ಯಜಮಾನ ವಿರೋಧಿ. ಅವ ಸರಿ ಇಲ್ಲ, ಜನ ಸರಿ ಇಲ್ಲ ಅವ ಅಂದ್ರೆ ನೀ ಹೇಳು, ನಾನು ಹೇಳ್ತೇನೆ ನಿನಗೆ ಸರಿ ಅಲ್ಲ ಅಂತ. ನೀ ಸರಿ ಇಲ್ಲ ಹೇಳುದಿಲ್ಲ, ನಿನಗೆ ಸರಿ ಅಲ್ಲ. ನೋಡು, ರಾಮನ ವಿರೋಧವನ್ನು ಕಟ್ಟಿಕೊಳ್ಳಬೇಡ, ಅವನ ಹಯವನ್ನ ಬಿಡು, ತಪ್ಪಗಳಿಕೆಯನ್ನು ಕೊಡು. ಎಷ್ಟೆಷ್ಟೋ ಮಾಡುವಂತ ಹೇಳ್ತಾ ಇದ್ರೆ ನಿನ್ನನ್ನು ಇಲ್ಲಿ ಕುಟ್ಟಿ ಬಿಸಾಡಿ ಹಯವನ್ನು ನಾನು ತೆಗೆದುಕೊಂಡು ಹೋಗ್ತಾ ಇದ್ದೆ. ಎಂತದ್ದು ಕುಟ್ಟಿ? ನಿನ್ನನ್ನು ಎಂತದ್ದು ಕುಟ್ಟಿ? ನೋಡು, ಕೆಲವು ಸಲ ಅದನ್ನು ಇಟ್ಟರೆ ತೆಗೆದ್ರೆ ಏರು ಇಳಿಯೆಲ್ಲ ಆಗ್ತದೆ, ಗೊತ್ತುಂಟ ನಿನಗೆ. ನಾನು ಹಾಗೆ ಏರಿಸ್ತೇನೆ ಏನನ್ನು, ನನ್ನ ಮುಷ್ಟಿಯನ್ನ ಬಳಿದು ನಿನಗೆ ಪೆಟ್ಟು ಏರಿಸ್ತಾ ಇದ್ದೆ. ನಿನಗೆ ಮೊದಲೆಲ್ಲ ಹೊಡೆದು ಬಹಳ ಅಭ್ಯಾಸ ಉಂಟು, ಪೆಟ್ಟು ತಿಂದು ಅಭ್ಯಾಸ ಉಂಟು. ನಿನ್ನ ಮುಖ ನೋಡಿದ್ರೆ ಗೊತ್ತಾಗುದಿಲ್ಲ, ತಿಂದಿದ್ರಿಂದ ಹೀಗಾಗಿದ್ದಲ್ಲ. ಹೌದು, ಆದ್ರೆ ನಮ್ಮ ಒಡೆಯ ಆಜ್ಞೆ ಕೊಡ್ಲಿಲ್ಲ, ಹಾಗಾಗಿ ನಿನ್ನ ಬಿಟ್ಟು ಹೋಗ್ತಾ ಇದ್ದೇನೆ. ಕೆಡಬೇಡ, ಯಮನಪುರಿ ಸೇರಬೇಡ, ಸಾರಿ ಹೇಳ್ತೇನೆ, ಸಾರಿ ಹೇಳ್ತೇನೆ. ಏ ಮಂಗ, ನಾ ಮಂಗನೆ, ನಿನ್ನ ಶತ್ರು ಮಂಗ ಆಗ್ಬೇಡ. ನಿನ್ನ ಶತ್ರುಘ್ನ ಇದ್ದಾರಲ್ಲ, ಅವ ಬೇಕು ನನಗೆ, ಕಳಿಸು. ಹೌದಾ, ನೀನಲ್ಲ ಶತ್ರುಘ್ನ ಬೇಕು. ಅವ ಇಲ್ಲಿಗೆ ಬಂದಿದ್ದಾನೆ, ಹೀಗಿದ್ರೆ ಇಲ್ಲಿಗೆ ಶತ್ರುಘ್ನ ವೀರಮಣಿ ಮಾಡಬೇಕಾಗ್ತದೆ ಪಂಡಿತನಾದವ. ಅಲ್ಲ ನಿನಗೊಂದು ಜನ ಸಿಕ್ಕಿದ ಸಂಧಾನಕ್ಕೆ, ಏನು ಬೇರೆ ಜನವೇ ಸಿಕ್ಕಲಿಲ್ವ ನಿನಗೆ? ಆ ಮಂಗನನ್ನು ಕಳಿಸಿದ್ಯಲ್ಲ, ಅವ ಹಿಡಿದ ಪಟ್ಟು ಬಿಡ್ತಾನವ. ನಿನ್ನಲ್ಲಿಗೆ ಬರುವಾಗ ಅವ ಸಾಕು ಅಂತಿಲ್ಲ, ಅವನನ್ನೇ ಕಳಿಸಿ ಸಾಕು ಅಂತ. ಅವನೇ ಬೇಕು ಅಂತಲ್ಲ, ಅಲ್ಲ ಅವನು ಬೇಕು. ಹೌದು, ಅವ ಎಲ್ಲಿಗೂ ಸಾಕು, ಎಲ್ಲಿಗೂ ಬೇಕು. ಆದ್ದರಿಂದಲೇ ಅವ ಸ್ಪಷ್ಟವಾಗಿ ಇದ್ದ ವಿಷಯ ಶುದ್ಧವಾಗಿ ನಿನಗೆ ಹೇಳ್ತಾನೆ, ನೀನು ಕೇಳ್ತಿ ಅಂತ ಅವನನ್ನು ಕಳಿಸಿಕೊಟ್ಟ. ಬೇಡದನ್ನು ಮಾಡಿ ಹೇಳದೆ ಕೇಳದೆ ಗುಳಿ ನುಗ್ಗಿದ ಹಾಗೆ ಹಟ್ಟಿಗೆ ಮನೆಯೊಳಗೆ ನುಗ್ಗಿದ್ದಾನೆ. ಹೌದಾ? ಅಂಥವನಿಗೆ ಅವ ಎಷ್ಟೇ ಹೇಳಿದ್ರು ಸಹ ಅವನ ಮಾತನ್ನು ಕೇಳದ ಯುದ್ಧವನ್ನೇ ಸಾರಿದ್ಯ ಅಂತ. ಇದು ಮಂಗಗಳು ಯಾವತ್ತಿದ್ರು ಮಂಗಗಳೇ. ಎಲೆಯಿಂದ ಕಡ್ಲೆಕಾಯಿ ಕೆಳಗೆ ಬೀಳುವಾಗ ಅದರ ಮೇಲೆ ಹಾರ್ತದೆ ಬಿಟ್ಟರೆ ಮನೆಯಲ್ಲಿ ಕೂತ್ಕೊಳ್ಳುವುದಿಲ್ಲ, ಗೊತ್ತುಂಟ ಅದು. ಹೌದಾ? ಆದ್ರೂ ಆ ಮಂಗ ಹೇಳಿದ್ದನ್ನು ಕೇಳದೆ ಯುದ್ಧಕ್ಕೆ ಮುಂದಾಗುತ್ತೆ ಅಂತ. ಆದ್ರೆ ಇದು ಹೋಗುವ ಕಾಲ ಸಮೀಪಿಸಿದೆ ಅಂತಲೇ ಅರ್ಥ. ಈಗಾಗಲೇ ನಿನ್ನ ಮಕ್ಕಳನ್ನು ಕಳ್ಕೊಂಡಿದ್ದಿ, ಬಹುಸಂಖ್ಯೆ ನಿನ್ನ ಸೇನೆಯವರೆಲ್ಲ ಕೆಳಗೆ ಬಿದ್ದಿದ್ದಾರೆ. ಈಗ ಕಣೆಯ ಮುರಿದು ಮುಂದುವರಿಯುತ್ತೆ ಅಂತ ಆದ್ರೆ, ಇರನು ಶ್ರೀರಾಮ ಕರುಣ, ಶ್ರೀರಾಮನ ಅನುಗ್ರಹದಿಂದಲೇ ಬದುಕಿನಲ್ಲಿ ಬೆಳೆದವ, ಭದ್ರತೆಯನ್ನು ಕಲ್ಪಿಸಿಕೊಂಡವ ಶತ್ರುಘ್ನ. ಆದ್ದರಿಂದ ವಿಘ್ನ ಪ್ರಾಯನಾಗಿ ಬಂದಿದ್ದಾನೆ, ಸಾಯುವುದಕ್ಕೆ ಅಣಿಯಾಗು, ಇಲ್ಲದ್ರೆ ಕಪ್ಪ ಕೊಡು, ಕುದುರೆಯನ್ನು ಬಿಡು. ಯಾರ ಕರುಣೆ? ಶ್ರೀರಾಮನ ಕರುಣೆ. ಏನನ್ನು ನಿನ್ನ ವಿಶ್ವಾಸದ ಗೊಂಡೆ ಅಂತ ಇದು ತನಕ ನಂಬಿ ಬಂದೆಯಾ, ಅದು ಮಂಜಿನ ಗಡ್ಡೆ ಅಂತೆ. ಮತ್ತೊಬ್ಬರಿಗೆ ಪ್ರಯೋಗಿಸುವುದಕ್ಕೆ ಸಾಧ್ಯ ಇಲ್ಲದ ಕೈಯಲ್ಲಿ ನೀರಾಗುವಂತದ್ದು. ನಾನು ನಿನ್ನ ರಾಮ, ಜರಾದಿಗಳನ್ನು ಹೊಂದಿದಂತಹ ರಾಮನ ಬಲಹಿನಿಂದ ಅಥವಾ ರಾಮ ಕಟಾಕ್ಷೆಯಿಂದ ತಾನೊಬ್ಬ ಬಲಶಾಲಿಯಾಗ್ತೇನೆ, ವಿಜಿಗೀಷವಾಗುತ್ತೇನೆ ಅಂತ ಹೇಳ್ತೀಯಲ್ಲ. ನಿನ್ನಂತ ಹುಂಬ ಬೇರೆ ಇದ್ದಾನ? ಮನುಷ್ಯ ಅನುಗ್ರಹ ಮಾಡುವುದಕ್ಕುಂಟೇನೋ? ಮನುಷ್ಯ ನಾಲ್ಕು ಜನ ಕೊಡಬಹುದು, ಮನುಷ್ಯ ಬೇಕಾದ್ರೆ ಒಟ್ಟಿಗೆ ಬರಬಹುದು, ಮನುಷ್ಯ ಬೇಕಾದ್ರೆ ಹೇರಳವಾದ ಸಂಪತ್ತು ಕೊಡಬಹುದು. ಮನುಷ್ಯ ಅನುಗ್ರಹ ಮಾಡ್ತಾನೆ ಎನ್ನುವುದೇ ಸುಳ್ಳಲ್ವ? ನಿಮ್ಮಂತವರನ್ನೆಲ್ಲ ಅವ ಹಿಡಿದು ಕಟ್ಟಿಯಾಗಿದೆ. ನಿಮಗೆ ಒಂದೇ ಭ್ರಮೆ, ಅವ ದೊಡ್ಡವ ಅಂತ. ಅವ ದೊಡ್ಡವ ಅಂತ ತಿಳ್ಕೊಳ್ಳುವಲ್ಲಿವರೆಗೆ ನಿಮ್ಮಂತ ಹುಂಬರಿದ್ರೆ ಅವ ಸಣ್ಣವನಾಗುವುದಕ್ಕೆ ಇಲ್ಲ. ನಿಮ್ಮನ್ನು ಕಾಲಡಿಗೆ ಹಾಕಿ ತುಳಿದವ ಅಣ್ಣ ಆಗಿದ್ದಾನೆ ಬಿಟ್ರೆ ಅವ ನಿಜಾಂತದ ಅಣ್ಣ ಅಲ್ಲವ, ನರನೇ ನಾರಾಯಣ ಎನ್ನುವುದು ನಿನಗೆ ಅರ್ಥವಾಗುವುದಕ್ಕೆ ಸಾಧ್ಯ ಇಲ್ಲ. ಆ ಶ್ರೀರಾಮನ ಅನುಗ್ರಹದಿಂದಲೇ ಬದುಕಿ ಬೆಳೆದಂತಹ ನಾವು, ಶ್ರೀರಾಮನ ದಾರಿಯನ್ನೇ ಅನುಸರಿಸ್ತಾ ಇದ್ದವರು ನಾವು. ಆದ್ದರಿಂದಲೇ ಈಗಲಾದ್ರೂ ಹೇಳ್ತೇನೆ, ನೋಡು ತಪ್ಪಾಯ್ತು ಅಂತ ಹೇಳು. ನೋಡು, ಸುಮ್ಮನೆ ಯಾಕೆ ಹಠ ಮಾಡ್ತೀನಿ? ನೋಡು, ನಿನಗೆಲ್ಲ ಬೇಕಾ? ನಮ್ಮ ಮನೆಯೊಳಗೆ ಈಶ್ವರ ಇದ್ದಾನೆ, ಈಶ್ವರ ಇದ್ದಾನೆ, ಈಶ್ವರ ಇದ್ದಾನೆ, ಈಶ್ವರ ಇದ್ದಾನೆ. ಈಶ್ವರಾನುಗ್ರಹದಿಂದ ಪರಿಪುಷ್ಟರಾಗಿರುವಂತಹ ನಾವು ಈಶ್ವರಾನುಗ್ರಹದಿಂದ ನನಗೆ ಜಯಪ್ರಕಾಶ ಬದುಕ್ತದೆ ಅಂತ ಭಾವಿಸಿದ್ಯಾ? ಹೌದು. ಹೌದಾ? ಹೌದು. ಅವ ಬರ್ಲಿ ನೋಡುವ. ಅವ ಬರುವುದು ಯಾಕೆ? ಅವ ಬರಬೇಕಿಲ್ಲೋ ಇಲ್ಲಿ? ನಾನು ಇರುವಷ್ಟು ಹೊತ್ತು ಅವ ಬರುವುದಿಲ್ಲ. ಹಾಗಿದ್ರೆ ನಿನ್ನನ್ನು ಇಲ್ಲವಾಗಿಸಬೇಕು ಅಂತಲೇ ಅರ್ಥ ಅಲ್ವಾ? ನಿನ್ನನ್ನು ನಾನು ಇಲ್ಲವಾಗಿಸಿದ್ರೆ ನೋಡೋಣ.